Okay, COVID ನಿಂದಾಗಿ 2 ವರ್ಷ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಕುಂಠಿತವಾಗಿತ್ತು ನೀವು ಕೂಡ ಗಮನಿಸಿದ್ರಿ ಆದರೆ ಶಾಲೆಗೆ ಹೋಗಲಾಗದೆ ಮನೆಯಲ್ಲೇ ಮಕ್ಕಳು ಬಂಧಿಯಾಗಿಬಿಟ್ಟಿದ್ರು ಈ ಸಂದರ್ಭದಲ್ಲಾದ ಕಲಿಕಾ ನಷ್ಟವನ್ನ ಸರಿದೂಗಿಸಬೇಕಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಹಬ್ಬ ಅಂತ ಆಚರಣೆ ಮಾಡಲಾಗ್ತಾ ಇದೆ ಮಕ್ಕಳನ್ನ ಓದಿನ ಜೊತೆಗೆ ಇನ್ನಷ್ಟು ಸಕ್ರಿಯರಾಗಿ ಕ್ರಿಯಾಶೀಲಗೊಳಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಸೂಚನೆಯಂತೆ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಹಬ್ಬ ಆಚರಿಸಲಾಗ್ತಾ ಇದೆ ಬೆಂಗಳೂರು ಹೊರವಲಯದ ಸಮೇತನಹಳ್ಳಿ ಮಲ್ಲಸಂದ್ರ ಮುತ್ಸಂದ್ರ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳ ಶಾಲೆಯಲ್ಲಿ ಈ ಕಲಿಕಾ ಹಬ್ಬ ಆಚರಿಸಲಾಯಿತು ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಶಾಲೆಯಲ್ಲಿ ತಾವು ಕಲಿತಿದ್ದನ್ನ ಮಕ್ಕಳು ತಮ್ಮ ಪೋಷಕರು ಮತ್ತು ಗ್ರಾಮಸ್ಥರ ಎದುರು ಪ್ರದರ್ಶನ ಮಾಡಿದರು ಕಲಿಕಾ ಹಬ್ಬದಲ್ಲಿ ಬಿಒ ವಿವೇಕಾನಂದ ಸೇರಿದಂತೆ ಶಿಕ್ಷಣಾಧಿಕಾರಿ ಫ್ರೀಡಂ ಆಪ್ ಅಲ್ಲಿ ಕಲಿತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಾರ್ಯಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಹ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಅದರ ಒಂದಿಷ್ಟು ದೃಶ್ಯಾವಳಿಗಳನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿ ಒಂದು ರೀತಿ ಹುಮ್ಮಸ್ಸು ಉತ್ಸಾಹ ಕಲಿಕಾ ಹಬ್ಬ ನೋಡ್ತಾ ಇದ್ದೀರಿ ಆ ಬೋರ್ಡ್ ಮೇಲೆ ಬರೀಲಾಗಿದೆ ಚಿತ್ರಿಸಲಾಗಿದೆ ಮಕ್ಕಳೆಲ್ಲ ಬಹಳ ಖುಷಿಯಿಂದ ಅಲ್ಲಿ ಒಂದಿಷ್ಟು ಹೆಜ್ಜೆ ಹಾಕ್ತಾ ಇದ್ದಾರೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸೂಚನೆಯಂತೆ ಈ ಕಲಿಕಾ ಹಬ್ಬ ಇಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಕಳೆದ 2.5 ವರ್ಷಗಳ ಕಾಲ ಬಹಳ ಎಲ್ಲ ರಂಗಗಳಲ್ಲಿಯೂ ಕೂಡ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಒಂದಿಷ್ಟು ನಷ್ಟ ಸಂಭವಿಸಿತ್ತು ಎಲ್ರಿಗೂ ಏನಾಗ್ತಾ ಇದೆ ಅಂತಲೇ ಒಂದು ಗೊತ್ತಾಗ್ತಾ ಇರಲಿಲ್ಲ ಒಂದು ಗೊಂದಲದ ವಾತಾವರಣ ಇತ್ತು ಅದರಲ್ಲೂ ಶೈಕ್ಷಣಿಕ ವಿಚಾರದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನಷ್ಟ ಅನುಭವಿಸಿದರು ಮತ್ತು ಪೋಷಕರಿಗೂ ಕೂಡ ಒಂದು ರೀತಿ ಚಿಂತೆ ಆಗಿತ್ತು ಏನಪ್ಪ ಮಾಡೋದು ನಮ್ಮ ಮಕ್ಕಳು ಹೆಂಗೆ ಕಲಿಯೋದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತೇಳಿ ಹಾಗಾಗಿ ಅದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಈ ಕಲಿಕಾ ಹಬ್ಬ ಆಚರಣೆ ಮಹತ್ವವನ್ನು ಪಡೆದುಕೊಂಡಿದೆ ಫ್ರೀಡಂ ಆಪ್ ಅಲ್ಲಿ ಕಲಿತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ